ನಮಸ್ಕಾರ ಸಮಯ. ಸಲಾಮ್. ಇಲ್ಲೆಲ್ಲೋ ಸಾಗರ ತನ ಹುಡುಗ ಇದ್ದಾನೆ, ಇದೆ ಮಲ್ಲೇಶ್ವರ ಅಂತ. ಮಾಲಂ ನೈಜಿ ಮುಲಾಮಲ್ಲಪ್ಪೋ ಮಲ್ಲೇಶ್ವರ ಅಂತ. ಅರೆ ಮುಜೆ ಮಾಲಂ ನೈಜಿ. ಅಯ್ಯೋ ನಿನ್ ಮನ್ಕಾಯ ಮಲ್ಲೇಶ್ವರ ಕಡೆ ಮೈ ಮೇಲೆ ಎಗರ್ ಬಿಡ್ತೀಯಲ್ಲೋ. ಏನಪ್ಪ ಯಜಮಾನ, ನಾನು ಗುಡಿ ಬಂಡೆ ಗುಂಡಪ್ಪ ಅಂತ. ಇಲ್ಲೆಲ್ಲೂ ಮಲ್ಲೇಶ್ವರ ಅನ್ನೋದೆಲ್ಲಿದೆ ಹೇಳ್ತೀರಾ? ನೀನು ಇವ್ರಿಗೆ ಕೊತ್ತ ಕದಂಡೆ, ನಾಕ್ ತಿಳಿದಂಡೆ. ಅಯ್ಯೋ ಮನ್ಕಾಯವಾಗ ಹೋಗ, ಇದೇನಪ್ಪ ಇದು ಆಶ್ಚರ್ಯ? ನಾನು ಕರ್ನಾಟಕದ ಬೆಂಗಳೂರಿಗೆ ಬಂದಿದ್ದೀನೋ ಅಥವಾ ಬೇರೆ ದೇಶಕ್ಕೆ ಬಂದಿದ್ದೀನೋ, ಎಲ್ಲ ಅಯೋಮಯವಾಗಿದೆಯಲ್ಲ. ಗರ್ಮಾಗ್ರಂ ಶೇಂಗಾಯ್ ಗರ್ಮಾಗ್ರಂ ಕಡ್ಲೇಕ. ಅಯ್ಯೋ ಅಯ್ಯೋ, ಇವನ್ ನೋಡಿದ್ರೆ ಅಚ್ಚ ಕನ್ನಡಿಗ ಕಂಡ ಕಾಣಿಸ್ತಾ ಇದ್ದಾನೆ. ಸದ್ಯ ಕಾಡಿನಲ್ಲಿ ಕಲ್ಸಕ್ಕೆ ಸಿಕ್ಕದಾಗಾಯ್ತು ಇವನ್ ಕನ್ನಡದ ಭಾಷೆ ಕೇಳಿ. ಅಪ್ಪ ಶೇಂಗಾಯಣ್ಣ, ಎಷ್ಟು ದಿವಸದಿಂದ ಕಡ್ಲೆಕಾಯಿ ವ್ಯಾಪಾರ ಮಾಡ್ತಿದ್ದೀನ್ರಿ? ನಮ್ ತಾತ ಇದ್ದೀನ್ರಿ, ಶೇಂಗಾ ಹೊಲ್ದಾಗ ಹೋದನ್ರಿ. ಒಳ್ಳೇದು. ನಮ್ಮ ಅಪ್ಪ ಇದ್ದೀನ್ರಿ, ಶೇಂಗಾ ಕೀಳ್ತಾ ಕೀಳ್ತಾ ಹೋದನ್ರಿ. ತುಂಬಾ ಸಂತೋಷ. ನಾನ್ ಇದ್ ಶೇಂಗಾ ಮಾರ್ತಾ ಮಾರ್ತಾ ಸತ್ತಿಲ್ಲ ಅಂದ್ರೆ ಬದುಕಿದ್ದೀಯ. ಹೌದ್ರಿ ಚಿರಂಜೀವಿ ಅಂತ. ಚಿರಂಜೀವಿ ಕಡ್ಲೆಕಾಯಿ ಶೇಂಗಾ ಅಣ್ಣ, ಹೋಗ್ಲಿ ನನ್ಗೀಗ ಮಲ್ಲೇಶ್ವರ ಎಲ್ಲಿದೆ ಹೇಳ್ತೀಯ? ಅದಯ್ಯ ನಿಮ್ಗೆ ಮಲ್ಲೇಶ ಗಿಲ್ಲೇಶ್ ಅಂತ ವಿಳಾಸ ಹೇಳ್ತಾ ಕುಂತ್ರೆ ಶೇಂಗಾ ಯಾರು ನಿಮ್ಮ ಅಪ್ಪ ಬಂದ್ ಮಾಡ್ತಾನೇನೋ. ಹೋಗ್ರಿ ಸಾಹೇಬ್ರ. ಅಲ್ಪ ಶೇಂಗಣ್ಣ, ಮುಂಜಾನೆ ಮುಂಜಾನೆ ಮೂದೇವಿ ಕಂಡು ಬಿದ್ದ ನನಗೆ. ಇದ್ದಂಗ ಹೇಳಿದ್ರು ಎದ್ ಬಂದ್ ಎದಗೊದ್ದ ಅಂತಾರಲ್ಲ ಹಂಗೆ ಕೋಪ ಯಾಕಯ್ಯ ಮಾಡ್ಕೋತೀಯ ನೀನು? ಅಪ್ಪ ಶೇಂಗಣ್ಣ ಏನ್ರಿ ಅಪ್ಪ, ನಿನ್ ವಯಸ್ಸು ಎಷ್ಟು? 30 ರೀ. ಆ ಒಂದು ಇದೇ ವಯಸ್ಸು ಯಾರದ್ದು? ಅದೇ ಒಂದಿನ ರಸ್ತೆಯಲ್ಲಿ ಸುಸ್ತಾಗಿ ನಾನು ನಡ್ಕೊಂಡು ಬರ್ತಿದ್ದೆ ರಾಮ ಕೃಷ್ಣ ಅಂತ. ಬಸ್ ಸ್ಟಾಪ್ ನಲ್ಲಿ ನಿಂತಿರದ್ದೆ ಒಬ್ಬ ಮನುಷ್ಯ ನಿಂತಿದ್ದ, ಕರೆದೆ ಬಂದ, ಅಡ್ರೆಸ್ ಕೇಳಿದೆ, ಹೇಳ್ದ 6 ತಿಂಗಳಲ್ಲಿ MLA ಆಗಿ ಮುಖ್ಯಮಂತ್ರಿ ಚಂದ್ರು ಆಗ್ಬಿಟ್ಟ. ನಾನ್ ಕೇಳಿದ ಮಲ್ಲೇಶ್ವರಂ ಅಡ್ರೆಸ್ ನೀನ್ ಹೇಳಿದ್ರೆ 6 ತಿಂಗಳಲ್ಲಿ ನೀನ್ ಇಲ್ಲಿ ಇರೋದೇ ಇಲ್ಲ. ಇನ್ನೆಲ್ಲಿರ್ತೀನಿ? ನಿನ್ ಕೈಯಲ್ಲಿ ಕಳ್ಳೆಕಾಯಿ ಬಿಟ್ಟು ಇರೋದಿಲ್ಲ. ಕೈಯಲ್ಲಿ ಪೈಪು, ತಲೆಮೇಲ್ ಟೋಪಿ, ಬಾಯಲ್ಲಿ ಹೊಗೆ, ಬೆಂಜ್ ಕಾರು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹದ್ದು, ಅದರಲ್ಲಿ ಆರನ್ನೆಲ್ಲ ಪೀಂ ಪೀಂ ಅನ್ಸ್ಕೊಂಡು ಆ ಕಾರಿನ ಸುತ್ತ ಗರ್ಮಾಗ್ರಂ ಶೇಂಗಾಯ್ ಗರ್ಮಾಗ್ರಂ ಕಡ್ಲೆ ಗರ್ಮ್ ಗರ್ಮ್ ಶೇಂಗಾಯ್ ಗರ್ಮ್ ಗರ್ಮ್. ಆ ಕಡ್ಲೆಕಾಯಿ ಮಾರೋನು ಈಗ ವೆಸ್ಟ್ ಜರ್ಮನಲ್ಲಿ ಇದ್ರು ಆಶ್ಚರ್ಯ ಏನೂ ಇಲ್ಲ. ಏನ್ ಮಾಡೋದು, ಅವನಿಗೆ ಖುಷಿ ಕೊಟ್ಬಿಟ್ಟು ನಿಮ್ಮನ್ನ ಅಡ್ರೆಸ್ ತಿಳ್ಕೊಂಡ್ಬರ್ಬೇಕಾಯ್ತು. ಎಲ್ಲರನ್ನು ಊಹಾಲೋಕ ಕರ್ಕೊಂಡು ಹೋಗ್ತೀರಿ ಅಂತ ಆಯ್ತು, ಎಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ನೋಡೋಣ. ನನ್ನ ಮೇಲೆ ಚಾಲೆಂಜ್? ಈ ಗುಡಿ ಬಂಡೆ ಗುಂಡಪ್ಪ ಮನಸ್ಸು ಮಾಡ್ದ ಅಂದ್ರೆ ಕಾಶಿ ವಿಶ್ವನಾಥನ ತಿರುಪ್ತಿ ಬೆಟ್ಟದ ಮೇಲೆ ಕೂರಿಸ್ತಾನೆ, ತಿರುಪ್ತಿ ತಿಮ್ಮಪ್ಪನ ಶ್ರೀಶೈಲಕ್ಕೆ ಕರ್ಕೊಂಡು ಬರ್ತಾನೆ, ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿನ ಭದ್ರಾಚಲಂನಲ್ಲಿ ಭದ್ರವಾಗಿ ಕೂಡ ಹಾಕ್ಬಿಡ್ತಾನೆ.